ರೋಗ ನಿರೋಧಕ ಶಕ್ತಿಯ ಮೇಲೆ ಪರಿಣಾಮ ಹೌದು ಬಾಟಲಿಗಳಲ್ಲಿ ಸಂಗ್ರಹಿಸಿದ ನೀರನ್ನ ಕುಡಿಯೋದ್ರಿಂದ ಗಂಭೀರ ಕಾಯಿಲೆಗಳ ಅಪಾಯ ಹೆಚ್ಚಾಗೋದಲ್ಲದೆ ರೋಗ ನಿರೋಧಕ ಶಕ್ತಿಯ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರುತ್ತೆ ಯಾಕಂದ್ರೆ ಇದರಲ್ಲಿರೋ ಹಾನಿಕಾರಕ ರಾಸಾಯನಿಕಗಳು ನೀರಿನ ಮೂಲಕ ನಮ್ಮ ದೇಹವನ್ನ ಪ್ರವೇಶಿಸೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನ ದುರ್ಬಲಗೊಳಿಸುತ್ತೆ ಹಾಗಾಗಿ ಇದನ್ನ ಹೆಚ್ಚಾಗಿ ಉಪಯೋಗಿಸದೇ ಇರೋದು ಉತ್ತಮ ಸಂತಾನೋತ್ಪತ್ತಿ ಸಮಸ್ಯೆ ಮಧುಮೇಹದ ಅಪಾಯ ಗ್ಯಾರಂಟಿ ಇನ್ನು ಪ್ಲಾಸ್ಟಿಕ್ ಬಾಟಲಿಯಲ್ಲಿ ನಿರಂತರವಾಗಿ ನೀರನ್ನ ಕುಡಿಯೋದ್ರಿಂದ ಪುರುಷರು ಮತ್ತೆ ಮಹಿಳೆ ಇಬ್ಬರಲ್ಲೂ ಸಂತಾನೋತ್ಪತ್ತಿಯ ಸಮಸ್ಯೆಗಳು ಉಂಟಾಗೋದಲ್ಲದೆ ಅಂಡಾಂಶಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಸ್ತನ ಕ್ಯಾನ್ಸರ್ ಕರುಳಿನ ಕ್ಯಾನ್ಸರ್ ಪ್ರಾಸ್ಟೇಟ್ ಕ್ಯಾನ್ಸರ್ ಅಪಾಯ ಹೆಚ್ಚಾಗೋದ್ರ ಜೊತೆಗೆ ಪುರುಷರಲ್ಲಿ ವೀರ್ಯದ ಸಮಸ್ಯೆ ಉಂಟಾಗುತ್ತೆ ಇದಷ್ಟೇ ಅಲ್ಲದೆ ಅಧ್ಯಯನದ ಪ್ರಕಾರ ಟೈಪ್ 2 ಮಧುಮೇಹದ ಅಪಾಯನೂ ಹೆಚ್ಚಾಗುತ್ತೆ ಒಟ್ಟಾರೆ ಹೇಳುವುದಾದ್ರೆ ಪ್ರತಿನಿತ್ಯ ಬಳಸುವ ವಸ್ತುಗಳಿಂದ ಅದರಲ್ಲೂ ಪ್ಲಾಸ್ಟಿಕ್ ಬಳಕೆ ನಮ್ಮ ದೇಹದ ಮೇಲೆ ಬಹಳಷ್ಟು ದುಷ್ಪರಿಣಾಮ ಬೀರುತ್ತೆ ಹಾಗಾಗಿ ಇನ್ನು ಮುಂದೆ ಪ್ಲಾಸ್ಟಿಕ್ ಬಳಕೆಯಿಂದ ದೂರ ಇದ್ದು ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋಣ ಭವ್ಯಶ್ರೀ ಆರ್ಜೆ ಹೆಲ್ತ್ ಬ್ಯೂರೋ ವಿಜಯ ಟೈಮ್ಸ್